ಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಲಂಚ ಭ್ರಷ್ಟಾಚಾರ ಈ ಪದಗಳು ಎಷ್ಟು ಸಾಮಾನ್ಯ ಆಗೋಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ವೀಕ್ಷಕರು ನಾವು ಎಲ್ಲರೂ ಕೂಡ ಲಂಚ ಅಂದ ತಕ್ಷಣ ಮಾಮೂಲಿ ಇದರಲ್ಲೇನಿದೆ ಆ ಸರ್ಕಾರದಲ್ಲೂ ಇತ್ತು ಈ ಸರ್ಕಾರದಲ್ಲೂ ಇತ್ತು ಇಲ್ಲಿ ಸ್ವಲ್ಪ ಹೆಚ್ಚಿರಬಹುದೇನೋ ಆಗ ಸ್ವಲ್ಪ ಕಮ್ಮಿ ಇರಬಹುದೇನೋ ಇಷ್ಟು ಮಾಮೂಲಿ ಆಗೋಗ್ಬಿಟ್ಟಿದೆ ಲಂಚ ಹಾಗೆ ಭ್ರಷ್ಟಾಚಾರದ ವಿಚಾರ ಇನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕು ಅಂತಂದ್ರೆ ನಾವು ಇವತ್ತು ಭ್ರಷ್ಟಾಚಾರದ ಕುರಿತಾಗಿ ಡಿಬೇಟ್ ಮಾಡ್ತಿದೀವಿ ಅಂದ್ರೆ ಎಷ್ಟೋ ಜನ ಚಾನೆಲ್ ಸ್ವಿಚ್ ಮಾಡಬಹುದು ಆದ್ರೆ ಹಾಗೆ ನೀವು ನಿರ್ಧಾರ ಕೈಗೊಳ್ಳೋಕೆ ಮುಂಚೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಲಂಚ ಅನ್ನೋದು ಕೇವಲ ಟೇಬಲ್ ಕೆಳಗಿನ ಕಾಸಾಗಿ ಮಾತ್ರ ಉಳಿದಿಲ್ಲ ಬದಲಾಗಿ ಅಧಿಕಾರಿಗಳ ಕೊರಳ ಸುತ್ತ ಸಾವಿನ ಕುಣಿಕೆಯಾಗಿ ಪರಿಣಮಿಸುತ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿ ಈಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಈ ಅವಧಿಯಲ್ಲೇ ನಾವು ಗಮನಿಸಿದ್ರೆ ಭ್ರಷ್ಟಾಚಾರ ಹಾಗೆ ಲಂಚದ ಆರೋಪದ ಸುಳಿಯಲ್ಲಿ ಸಿಲುಕಿ ಹಾಗೆ ಅದರಿಂದ ಹೊರಗೆ ಬರೋಕೆ ಆಗದೆ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಸಾಧ್ಯವಾಗದೆ ತಮ್ಮ ಬದುಕಿಗೆನೆ ಇತಿಶ್ರೀ ಹಾಡಿದಂತ ಎರಡನೇ ಅಧಿಕಾರಿ ಇವತ್ತು ಮತ್ತೊಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರನ್ನ ಬರೆದಿಟ್ಟು ವಾಟ್ಸ್ಆಪ್ ನ ಮೂಲಕ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿ ಆತ್ಮಹತ್ಯೆಗೆ ಶರಣಾದ ಒಬ್ಬ ಅಧಿಕಾರಿ ಒಬ್ಬ ಸಿಬ್ಬಂದಿ ಒಬ್ಬ ನೌಕರ ಅಂತ ಹೇಳಿ ನಾವು ಕೌಂಟ್ ಮಾಡ್ತಾ ಹೋದ್ರೆ ಪ್ರತಿನಿತ್ಯ ನಾನಾಗ್ಲೂ ಹೇಳಿದೆ ಈಗ್ಲೂ ಹೇಳಿದೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಇತ್ತು ಈಗ್ಲೂ ಇದೆ ಆದ್ರೆ ಇದಿನ್ ಎಷ್ಟು ದಿನ ಹೀಗೆ ಮುಂದುವರಿಯೋದನ್ನ ಕಣ್ಣಾರೆ ಗಮನಿಸ್ತಾ ಕಿವಿಯಾರೆ ಕೇಳ್ತಾ ಸುಮ್ಮನೆ ಇದ್ದು ಬಿಡಬೇಕು 136 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಆಯ್ತು ಹೇಗೆ 40% ಕಮಿಷನ್ ಆರೋಪ ಬಿಜೆಪಿ ವಿರುದ್ಧ ಶುದ್ಧ ಹಸ್ತರಾಗಿ ನಾವು ಆಡಳಿತವನ್ನ ನಡೆಸುತ್ತೀವಿ ಜನಪರ ಅಭಿವೃದ್ಧಿ ಪರ ಹೀಗೆ ಅಲ್ವಾ ಭರವಸೆ ಕೊಟ್ಟಿದ್ದು ಅದಾದ ಮೇಲೆ ಏನಾಯ್ತು ಆತ್ಮಹತ್ಯೆ ಗ್ಯಾರಂಟಿ ಆಗೋಯ್ತಾ ಸ್ಕ್ಯಾಮ್ ಗಳ ಸರ್ಕಾರ ಆಗೋಯ್ತಾ ಕಾಂಗ್ರೆಸ್ ಆತ್ಮಾವಲೋಕನಿಯನ್ನ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿಲ್ವಾ ಕೈಪಾಳಯ ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆಯನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡ್ತಾ ಹೋಗೋಣ 1.5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಪ್ರಾರಂಭ ಮಾಡಿ ಹತ್ತತ್ರ 1.5 ವರ್ಷ ಆದ್ರೆ 10ಕ್ಕೂ ಹೆಚ್ಚು ಗಂಭೀರ ಆರೋಪಗಳು ಸಿದ್ದರಾಮಯ್ಯ ಅವರ ಮೇಲೇನೆ ಮೂಡ ಹಗರಣ ಸಚಿವ ನಾಗೇಂದ್ರ ಅವರ ಮೇಲೆ ಮಾಜಿ ಸಚಿವ ಇನ್ಫ್ಯಾಕ್ಟ್ ವಾಲ್ಮೀಕಿ ಹಗರಣ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಲಂಚ ಭ್ರಷ್ಟಾಚಾರದ ಆರೋಪ ಚಲವರಾಯಸ್ವಾಮಿ ಅವರು ನಿಮಗೆ ನೆನಪಿರಬಹುದು ಎಷ್ಟೋ ಜನಕ್ಕೆ ಮರ್ತು ಹೋಗಿರಬಹುದು ಕೆಎಸ್ಆರ್ಟಿಸಿ ಚಾಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಚನ್ನಾರೆಡ್ಡಿ ತಿಮ್ಮಾಪುರೆ ರಾಜಣ್ಣ ಬೋಸರಾಜು 10ಕ್ಕೂ ಹೆಚ್ಚು ಸಚಿವರ ಹೆಸರನ್ನ ಪಟ್ಟಿ ಮಾಡಬಹುದು ಆರೋಪಗಳು ಬರ್ತಾನೆ ಇದೆ ನಾವು ವಿಶಾಲ ಹೃದಯದಲ್ವಾ ಕರ್ನಾಟಕದ ಮತದಾರರು ಜನಸಾಮಾನ್ಯರು ಬಹಳ ವಿಶಾಲ ಹೃದಯಗಳು ಆಗ್ತಿರುವ ತಪ್ಪುಗಳನ್ನ ಆಗಾಗ ಕೇಳಿಸಿಕೊಂಡು ಅಯ್ಯೋ ಪಾಪ ಅಂದು ಮುಂದುವರಿತಾ ಇರ್ತೀವಿ 100 112 130 ತಪ್ಪುಗಳಾದರೂ ಕೂಡ ನಮಗೆ ನಮ್ಮ ಮನೆಯಲ್ಲೇ ಏನಾದರೂ ತೊಂದರೆ ಆಗೋ ತನಕ ಇದು ಗಂಭೀರ ಅಂತ ಅನ್ಸೋದೇ ಇಲ್ಲ 136 ಶಾಸಕರ ಬಲದ ಸರ್ಕಾರ ಇದೀಗ ಸ್ಕ್ಯಾಮ್ ಗಳ ಸರ್ಕಾರ ಆಗ್ತಾ ಇದೆಯಾ ಅನ್ನೋ ಆರೋಪ ಈಗ ಕೊಟ್ಟ ಪಟ್ಟಿಯನ್ನು ಒಳಗೊಂಡಂತೆ ಉದ್ಭವ ಆಗ್ತಾ ಇದೆ ಇವತ್ತು ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಹಾಗೆ ಡಿಕೆ ಶಿವಕುಮಾರ್ ಸಾಹೇಬ್ರು ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಸರ್ಕಾರದ ಪವರ್ಫುಲ್ ಮಿನಿಸ್ಟರ್ ಇವತ್ತಾದ ಆತ್ಮಹತ್ಯೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಮಾಧ್ಯಮ ಮಿತ್ರರು ನನಗೆ ಗೊತ್ತೇ ಇಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ರು ಅವರಿಬ್ಬರ ಹೇಳಿಕೆಯನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ ಒಬ್ಬ ಮಂತ್ರಿ ಪಿಎ ನನಗೆ ಕಿರುಕುಳ ಕೊಟ್ಟ ನನಗೆ ಇಲ್ಲಿ ಲಂಚಕ್ಕೆ ನನ್ನ ಬೇಡಿಕೆ ಕೊಟ್ಟ ನನಗೆ ಇರಕಾಗಿಲ್ಲ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಫ್ಯಾನ್ ಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ಇವತ್ತು ಬೆಳಗ್ಗೆ ಈ ಸರ್ಕಾರಕ್ಕೆ ಏನನ್ನಬೇಕು ಒಬ್ಬ ಅಧಿಕಾರಿಗಳಿಗೂ ಕೂಡ ನೆಮ್ಮದಿಯಿಂದ ಇವತ್ತು ಕೆಲಸ ಮಾಡುವಂತ ಒಂದು ಅಧಿಕಾರ ಆಫೀಸ್ಗಳಲ್ಲಿ ಇಲ್ಲ ಎಲ್ಲ ಕಡೆ ಉಸುಲಿ ಉಸುಲಿ ದುಡ್ಡು ಕೊಟ್ಟರೆ ಮಾತ್ರನೇ ಅಲ್ಲಿ ಇರಬೇಕು ಇವತ್ತು ಬೆಳಗ್ಗೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಸಂಕೀರ್ತ ಅವರು ಇರ್ತಾರೆ ಜೆಡಿಎಸ್ ನ ವಕ್ತಾರರು ಮಹೇಶ್ ಗೌಡ ಇದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರು ಶಶಿಕಾಂತ್ ಎಡೆಳ್ಳಿ ಅವರು ಇದ್ದಾರೆ ಇವತ್ತಿನ ಡಿಬೇಟ್ ನಿಂದ ಕಾಂಗ್ರೆಸ್ ಪಕ್ಷ ಹೊರಗುಳಿದಿದೆ ಅಧಿಕೃತವಾಗಿ ವಕ್ತಾರರನ್ನ ಕಳಿಸಿಲ್ಲ ಎನಿವೇ ಇವತ್ತು ಆದ ರುದ್ರಣ್ಣ ಅವರ ಆತ್ಮಹತ್ಯೆ ಇದನ್ನ ಖಂಡಿಸಿ ಹಾಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎ ಹೆಸರು ಬಂದಿದೆ ಹೀಗಾಗಿ ಅವರಿಂದ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹಿಸ್ತಾ ಬಿಜೆಪಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಆ ಪ್ರತಿಭಟನಾ ಜಾಗದಿಂದಲೇ ಸಂಜಯ್ ಪಾಟೀಲ್ರು ಮಾಜಿ ಶಾಸಕರು ಜಾಯಿನ್ ಆಗಿದ್ದಾರೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲಂದಾಗಿ ಸಂಜಯ್ ಪಾಟೀಲ್ ಸರ್ ತಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ಈ ಲಂಚ ಭ್ರಷ್ಟಾಚಾರ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗ ಇರಲಿಲ್ವಾ ಈಗಲೂ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ
ಈ ಪ್ರತಿಭಟನೆ ಕೇವಲ ಒಂದು ಅಧಿಕಾರಿಯ ಸಾವಿನ ಸುತ್ತ ಇರೋದಾ ಅಥವಾ ಓವರ್ ಆಲ್ ಆಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೇಳೋಕೆ ಸಿಕ್ತಿರೋ ಲಂಚಾವತಾರದ ವಿರುದ್ಧವಾಗಿಯಾ ಅಂತ ಮೇಡಂ ಲಂಚ ಭ್ರಷ್ಟಾಚಾರ ನಾ ಇಲ್ಲ ಅಂತ ಹೇಳೋದಿಲ್ಲ ಪ್ರತಿಯೊಂದು ಸರ್ಕಾರದಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಇರಬಹುದು ಕೂಡ ಆದರೆ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ನಾವು ಈ ಒಂದೂವರೆ ವರ್ಷದಲ್ಲಿ ಎರಡು ಅಧಿಕಾರಿಗಳಿಗೆ ಆತ್ಮಹತ್ಯೆ ಮಾಡೋದನ್ನ ನೋಡ್ತಾ ಇದ್ದೀವಿ ವಾಲ್ಮೀಕಿ ಆಗರಂದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಈಗ ಬೆಳಗಾವಿಯಲ್ಲಿ ಇರುವಂತ ಈ ರುದ್ರಣ್ಣ ಅವರ ಆತ್ಮಹತ್ಯೆ ಆತ್ಮಹತ್ಯೆ ಮಾಡೋದು ಅಷ್ಟೇ ಅಲ್ಲ ಅವರು ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಎಲ್ಲಾ ಸಮಾಜಕ್ಕೆ ಜನರಿಗೆ ಕೈಮುಗ್ಗಿನ ವಿನಂತಿ ಮಾಡ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀನಿ ನನ್ನ ಜೀವನ ನಾವು ಬಿಡ್ತಾ ಇದ್ದೀನಿ ಆದ್ರೆ ನಮ್ಮ ಬೆಳಗಾವಿಯಲ್ಲಿ ಇರುವಂತ ತಹಸೀಲ್ದಾರ್ ಆಫೀಸ್ ದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟ ಕೆಲಸಗಳು ನಡೀತಾ ಇದಾವೆ ಭ್ರಷ್ಟಾಚಾರ ನಡೀತಾ ಇದಾವೆ ಎಲ್ಲರೂ ಒಕ್ಕಟ್ಟಾಗ್ರಿ ಒಂದಾಗ್ರಿ ಮತ್ತೆ ಇದು ತಡಿಸುವಂತ ಕೆಲಸ ನೀವು ಮಾಡ್ಬೇಕಂತ ಪ್ರಾರ್ಥನೆ ಮಾಡಿ ಹೋಗಿದ್ದಾನೆ ನಾ ಇವತ್ತಿನ ಈ ಸರ್ಕಾರದ ಮುಖ್ಯಮಂತ್ರಿ ಅವರು ಕೇಳೋದ ನಿಮ್ಮ ಸರ್ಕಾರದಲ್ಲಿ ಈ ತರ ಭ್ರಷ್ಟಾಚಾರ ನಡೆಯೋದ ನಿಮ್ಮ ಸರ್ಕಾರದ ಅಧಿಕಾರಿ ಒಬ್ಬ ಸಾವು ಬರುಕಿಂತ ಮುಂಚೆ ವಿನಂತಿ ಮಾಡಿ ಹೋಗ್ತಾ ಇದ್ದಾನೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಹಾಗೆ ಬರುವುದಿಲ್ಲ ಮತ್ತೆ ರುದ್ರಣ್ಣ ಅವ್ರ ಬಗ್ಗೆ ಒಂದು ಮಾತನ್ನ ಮುತ್ತಾಮ್ ಇಲ್ಲಿ ಹೇಳ್ಬೇಕಾಗ್ತೈತಿ ಒಬ್ಬ ಮಗ ಆ ತಂದೆ ತಾಯಿಯವ್ರ ಮೇಲೆ ಏನ ಪರಿಣಾಮ ಆಗಿರ್ಬೋದು ದಬ್ಬಾಳಿಕೆ ಸುಳ್ಳು ಮೋಸ ಜನರಿಗೆ ತೊಂದರೆ ಕೊಡುವಂತ ಒಂದು ಸ್ವಭಾವ ಆಗಿ ಬಿಟ್ಟೈತಿ ಮತ್ತೆ ನಾ ಮಹಿಳೆ ಈಗೇನಂತ ಹೇಳಿ ಅದ್ರ ದುರುಪಯೋಗ ತಗೊಳ್ಳೋದಂತ ಒಂದು ಕಲೆ ಈ ಮಹಿಳೆ ಸಚಿವರಾಗಿ ಬಹಳ ಒಳ್ಳೆ ರೀತಿಯಿಂದ ಬರ್ತಾ ಇದೆ ಮತ್ತೆ ಅದ್ರದ ದುರುಪಯೋಗ ತಗೊಂಡ ಬೆಳಗಾವಿಯಲ್ಲಿ ಬಹಳ ಕೆಟ್ಟ ವಾತಾವರಣ ಆಗ್ಲಿಕ್ಕೆ ಕಾರಣೀಭೂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾರಂತ ನಾ ಸಂಜಯ್ ಪಾಟೀಲ್ ಬಿಜೆಪಿ ಒಬ್ಬ ಕಾರ್ಯಕರ್ತನಾಗಿ ನಾ ಇದು ಬರೀ ಆರೋಪ ಅಲ್ಲ ನನಗ್ ವಿಶ್ವಾಸ ಇದೆ ಆತರ ನಡ್ಕೋತಾ ಇದ್ದಾರೆ ಸಚಿವರು ನೋಡಿ ನಾನು ನನ್ನ ಉಳಿದ ಪ್ಯಾನಲಿಸ್ಟ್ ಗಳನ್ನ ಮಾತನಾಡ್ಸೋಕ್ ಮುಂಚೆ ಒಂದ್ ಎರಡು ಪ್ರಶ್ನೆಗಳಿಗೆ ನಿಮ್ಮಿಂದ ಕ್ಲಾರಿಫಿಕೇಶನ್ ಬೇಕು ನೀವು ಸ್ಥಳೀಯರು ಕೂಡ ಇದ್ದೀರಿ ಈಗ ಆರೋಪ ಎಲ್ಲರೂ ಮಾಡ್ತಾರ್ರಿ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಕಾಂಗ್ರೆಸ್ ನ ಮೇಲೆ ಆರೋಪ ಮಾಡ್ತೀರಿ ಅವ್ರ ವಿರೋಧ ಪಕ್ಷದಲ್ಲಿ ಇರ್ತಾ ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ರು ಅದ್ರ ಸತ್ಯಾಂಶ ಗೊತ್ತಾಗ್ಲಿ ಏನ್ ನಡೀತಿದೆ ಅಂತದ್ದು ಒಬ್ಬ ಅಧಿಕಾರಿ ಆತ್ಮಹತ್ಯೆನೆ ಮಾಡ್ಕೊಂಡು ಬಿಡಬೇಕು ಅನ್ನುವಂತ ಪರಿಸ್ಥಿತಿ ಏನಿದೆ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪಾತ್ರ ಏನು ಮೇಡಂ ನಾ ಆರೋಪ ಮಾಡ್ತಾ ಇಲ್ಲ ಜನನು ಆರೋಪ ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿ ಆರೋಪ ಮಾಡ್ತಾ ಇದ್ದಾನೆ ಮತ್ತೆ ಸಾಯುಕ್ಕಿಂತ ಮುಂಚೆ ನಮ್ಮ ಇತಿಹಾಸ ಸಾಕ್ಷಿ ಇದೆ ಎಲ್ಲ ಯಾರು ಎಷ್ಟು ಕೆಟ್ಟ ಜನ ಇದ್ರ ಸಾಯುಕ್ಕಿಂತ ಮುಂಚೆ ಸುಳ್ಳು ಮಾತಾಡುವುದಿಲ್ಲ ತನ್ನ ಜೀವನ ಬಿಡ್ತಾ ಇದ್ದಾನೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ಅವನು ಗೊತ್ತಿದೆ ನಾ ಇದು ಜಗತ್ ಬಿಟ್ಟು ಹೋಗ್ತಾ ಇದ್ದೇನಂತ ಆಯ್ಕೆ ಅವನು ಸುಳ್ಳು ಮಾತಾಡುವುದಿಲ್ಲ ಆಯ್ಕೆ ಅವ ಸಚಿವ ಅವ್ರ ಹೆಸರು ತಗೋತಾನೆ ನಾವು ಒಪ್ಪುತ್ತೀವಿ ಕಾಂಗ್ರೆಸ್ ಅವ್ರು ಬಿಜೆಪಿ ಮೇಲೆ ಬಿಜೆಪಿ ಅವ್ರ ಕಾಂಗ್ರೆಸ್ ಮೇಲೆ ಆರೋಪ ಪ್ರತ್ಯಾರೋಪ ನಡೆಯೋದ ಸ್ವಾಭಾವಿಕ ಅಂತ ಆದ್ರೆ ಇಲ್ಲಿ ಇರುವಂತ ಘಟನೆ ನಾವು ಯಾರು ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ ವಾಲ್ಮೀಕಿ ಹಗರಣೆ ಬಿಜೆಪಿ ಅವ್ರು ಮಾಡಿಲ್ಲ ಬುಡ ಹಗರಣೆ ಬಿಜೆಪಿ ಅವ್ರು ಮಾಡಿಲ್ಲ ವಕ್ ಬೋರ್ಡ್ ಗೆ ಆದೇಶಿ ಕೊಟ್ಟಿದ್ದವರ ಬಿಜೆಪಿ ಅವ್ರ ಅಲ್ಲ ಇದು ಇವತ್ತಿಂದ ಒಂದು ಆತ್ಮಹತ್ಯೆ ಬಿಜೆಪಿ ಅವರು ಹೇಳಿಲ್ಲ ಒಬ್ಬ ಅಧಿಕಾರಿ ಮಾಡಿದ್ದಾನೆ ಅಧಿಕಾರಿ ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿರೋವಲ್ಲ ಅವ ಸರ್ಕಾರದ ಕೆಲಸ ಮಾಡುವಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅವನಿಗೆ ಆತ್ಮಹತ್ಯೆ ಮಾಡಿ ಸ್ಥಳೀಯರಿದ್ದೀರಿ ಹಾಗೆ ಜನಪ್ರತಿನಿಧಿ ಆಗಿದ್ದವರು ಜನರ ಜೊತೆ ಒಡನಾಟ ಇರೋರು ನಿಮಗೆ ಗೊತ್ತಿರುತ್ತೆ ಏನ್ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ಹೇಳಿ ಏನಾಗಿರಬಹುದು ಎಂಥ ಪ್ರಭಾವಕ್ಕೆ ಅಥವಾ ಎಂಥ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗಿರ್ಬೋದು ರುದ್ರಣ್ಣ ಅವರು ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರದಲ್ಲಿ ನಿಮ್ ಪಕ್ಷದ ನಾಯಕರೆಲ್ಲ ಸಿಡಿದೇಳ್ತಿದ್ದೀರಿ ಯತ್ನಾಳ್ ಅವ್ರು ಹೇಳ್ತಾರೆ ಬಹಳ ಆರೋಪ ಬರ್ತಿದೆ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಂತದ್ದು ಏನು ಅಂತ ಅದೇ ಮೇಡಮ್ ನಾ ಈ ಒಂದ ಇವತ್ತು ಹೇಳಿ ಹೋರಾಟ ನಡೀತಾ ಇತ್ತು ಅಲ್ಲಿ ಕೂಡ ಮಾತಾಡುವಲ್ಲಿ ಕೇಳಿದ್ದೇನೆ ಬೆಳಗಾವಿಯಲ್ಲಿ ನಾನು ಕೂಡ 2008 ರಿಂದ 18 ಮಟ್ಟ ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ನಾ ಚಾಲೆಂಜ್ ಮಾಡ್ತೇನೆ 2008 ರಿಂದ 18 ಮಟ್ಟದ ಇತಿಹಾಸ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಕೊಡ್ಬೋದು ಜಿಲ್ಲಾಧಿಕಾರಿ ಆಫೀಸ್ ದಾಗ ಕೊಡ್ಬೋದು ಮೊದ್ಲ ನಾ ಶಾಸಕ ಇದ್ದಾಗ ಎಷ್ಟು ಸೆರೆ ಅಂಗಡಿಗಳು ಇದ್ದು ಎಷ್ಟು ಜುಗಾರಾಟಿಗಳು ನಡೀತಾ ಇದ್ದು ಎಷ್ಟು 2 ನಂಬರ್ ಉದ್ಯೋಗಗಳು ನಡೀತಾ ಇತ್ತು ಅಂತ ಅದು ಪರಿಶೀಲನೆ ಮಾಡ್ಲಿ ಈಗ ಎಲ್ಲ ಅದ ನಡೀತಾ ಇದೆ ಹತ್ತೆಗಳು ಕೊಟ್ರ ನೀವ್ ಏನ್ ಬೇಕಾದ್ರು ಮಾಡ್ರಿ ಅಂತ ಈಗಿನ ಸಚಿವೆ ಅವ್ರು ಹೇಳ್ತಾ ಇದ್ದ ಇದು ಫರಕ್ ಇದೆ ಬಿಜೆಪಿ ಶಾಸಕರ ಮತ್ತು ಕಾಂಗ್ರೆಸ್ ಶಾಸಕರಾದ ಮತ್ತೆ ಇವ್ರು ಕಾಂಗ್ರೆಸ್ ಶಾಸಕರವ್ರ ಹತ್ತ ಮನಿಗ್ ಮುಟ್ರ ನೀವ್ ಏನ್ ಬೇಕಾದ್ರು ಮಾಡ್ರಿ ಬೆಳಗಾವಿ ಹಾಳು ಮಾಡ್ರಿ ದೇಶ ಹಾಳು ಮಾಡ್ರಿ ನಾಡ ಹಾಳು ಮಾಡ್ರಿ ನನಗ್ ದುಡ್ಡು ಮುಟ್ಟಬೇಕು ಮತ್ತೆ ಇದು ದುಡ್ಡದಾಗ ಆಗಿದ್ದಂತಾನೆ ಒಂದು ಸಾವು ಬರೀ ಟ್ರಾನ್ಸ್ಫರ್ ಮಾಡಾಕ ದುಡ್ಡು ತಗೊಳ್ಳುವಂತ ಒಂದು ವ್ಯವಹಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಚಿವ ಅವ್ರ ಪಿಎ
ಇತ್ರ ಇನ್ವಾಲ್ವ್ ಆಗಿ ಒಬ್ಬ ವ್ಯಕ್ತಿ ಇವತ್ತ ಆತ್ಮಹತ್ಯೆ ಮಾಡಿದ್ದಾನೆ. ಇದು ವ್ಯತ್ಯಾಸ ಇರೋದ ಬಿಜೆಪಿ ಶಾಸಕರ ಬಿಜೆಪಿ ಕಾರ್ಯಕರ್ತರ ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಅದಕ್ಕೆ ಮತ್ತು ಈಶ್ವರಪ್ಪ ಸಾಹೇಬರ ಮೇಲೆ ಇದೇ ತರ ಸೇಮ್ ಇದೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಹಿಂದೆಲ್ಗಾ ಗ್ರಾಮದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿದಾಗ ನಮ್ಮ ಈಶ್ವರಪ್ಪ ಸಾಹೇಬರ ಹೆಸರು ಬಂದ್ಮೇಲೆ ಇದೇ ಸಚಿವೆ ಲಕ್ಷ್ಮೀ ಬಾಕರ್ ಅವರ ರಾಜೀನಾಮೆ ಕೊಡಬೇಕಂತ ಹೋರಾಟ ಮಾಡಿದ್ರು. ಈಶ್ವರಪ್ಪ ಅವರ ರಾಜೀನಾಮೆ ಕೊಟ್ಟ ಬಾಜುಗೆ ಬಂದ ಅತ್ರ ಕ್ಲೀನ್ ಚೀಟ್ ಸಿಕ್ಕಲ್ಲಿ ವಾಪಸ್ ಮಂತ್ರಿ ಆಗಿದ್ರು. ನಾ ಇವ್ರಿಗೂ ಅದ ವಿನಂತಿ ಮಾಡ್ತೇನು, ನಿಜವಾಗಿ ಸಂಪರ್ಕದಲ್ಲಿ ಕೊಂಚ ತೊಂದರೆ ಆಗಿದೆ, ನಾನು ಸರಿಪಡಿಸೋಣ. ಸಂಜಯ್ ಪಾಟೀಲ್ ರೇ, ಇನ್ನೊಂದು ಎರಡು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ. ನಾನು ಮೂರು ಜನ ಪ್ಯಾನಲಿಸ್ಟ್ಗಳಿದ್ದಾರೆ, ಅವ್ರನ್ನ ಮಾತನಾಡಿಸಿ. ಎಡಳಿ ಸರ್, ನೋಡಿ, ನಾನು ಒಂದು 11 ಆರೋಪಗಳ ಪಟ್ಟಿ ನನ್ನ ಹತ್ರ ಇದೆ, ಜನರು ಕೂಡ ಗೊತ್ತಿದೆ. ನಾನು ಈ ಪರ್ಟಿಕ್ಯುಲರ್ ಪ್ರಕರಣದ ಡೀಟೇಲಿಗೆ ಇಳಿಯೋಕೆ ಮುಂಚೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ 40% ಕಮಿಷನ್ ಆರೋಪ ಬಹಳ ದೊಡ್ಡ ಪಾತ್ರ ನಿರ್ವಹಿಸಿದೆ. ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಹಿಡಿದು ಮುಟ್ಟಿದ್ದಕ್ಕೆಲ್ಲ ಕಮಿಷನ್ನು, ಲಂಚ, ಭ್ರಷ್ಟಾಚಾರ, ತಾಂಡವ ಆಡ್ತಾ ಇದೆ, ನಾವು ಕ್ಲಿಯರ್ ಗವರ್ನೆನ್ಸ್ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಎಲ್ಲಿ ಕಾಣ್ತಿದೆ ಸರ್ ಕ್ಲಿಯರ್ ಗವರ್ನೆನ್ಸು? ಪ್ರತಿನಿತ್ಯ ಒಂದು ಸ್ಕ್ಯಾಮು, ಪ್ರತಿನಿತ್ಯ ಒಂದು ಲಂಚ ಭ್ರಷ್ಟಾಚಾರದ, ನಮಗೂ ಕೂಡ ವರದಿ ಮಾಡ್ತಿದ್ದೀವಿ, ನಮಗೆ ಕಾಮೆಂಟ್ಗಳು ಬರುತ್ತೆ, ನೀವೇನ್ರಿ ಒನ್ ಸೈಡೆಡ್ಡು,